Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಮನೆ ಅಂದ್ರೆ ಫ್ಯಾಮಿಲಿ ಸೆಕ್ಯೂರ್ಡ್ ದೇವಸ್ಥಾನ. ಹಾಗಾದ್ರೆ ಸೆಕ್ಯೂರ್ ಆಗಿರುವಂತ ಈ ದೇವಸ್ಥಾನದಂತ ನನ್ನ ಫ್ಯಾಮಿಲಿಲಿ ಮೋಸ ಹೇಗಾಯ್ತು? ಹೇಗಾಯ್ತು? ನೀವ್ ಏನ್ ಹೇಳ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ, ಬಿಡಿಸ್ ಹೇಳ್ತೀರಾ? ನನ್ನ ಅಂತರ ಪರ್ಸನಲ್ ವಿಷಯನ ಕೋರ್ಟ್ ವರೆಗೂ ಯಾರು ಸಾಕ್ಷಿದ್ದು? ಇಷ್ಟು ವರ್ಷ ಯಾರ ಕಣ್ಗೂ ಕಾಣದೇ ಇರೋ ಹಾಗೆ ಭದ್ರವಾದ ಕೋರ್ಟಲ್ಲಿ ಇಟ್ಟಂತ ನನ್ನ ಪರ್ಸನಲ್ ವಿಚಾರಗಳು ಈ ಮನೆಯಿಂದ ಹೊರಗೆ ಸಾಕ್ಷಿದ್ದಾರೆ ಅಂದ್ರೆ ಈ ಮನೆ ಒಳಗಿರೋರೆ ಯಾರೋ ಒಬ್ರು ಮಾಡಿರ್ಬೇಕು, ಹೊರಗಿದ್ದ ಬಂದು ಬೇರೆ ಯಾರೋ ಮಾಡಿರಬೇಕು. ಅವ್ರು ಯಾರು ಅಂತ ನನಗೆ ಗೊತ್ತಾಗಬೇಕು. ಅದಕ್ಕೆ ನಾನು ನಿಮ್ಮನ್ನೆಲ್ಲ ಕರೆಸಿದ್ದೆ. ನನ್ನ ಅಂತರ ವಿಷಯನ ಪಬ್ಲಿಕ್ ಮಾಡಿದವ್ರು ಯಾರು ಅಂತ ನಿಮಗೆ ಗೊತ್ತಾದ್ರೆ ನನಗೆ ತಿಳಿಸಿ, ಅಥವಾ ತಪ್ಪು ಮಾಡಿದವ್ರು ಇಲ್ಲೇ ಇದ್ರೆ ಒಪ್ಕೊಳ್ಳಿ, ಶಿಕ್ಷೆ ಕಡಿಮೆ ಆಗುತ್ತೆ. ನಾನೇನು ಏಜೆ ಒಳ್ಳೆಯವರು ಅಂತ ಪ್ರೂವ್ ಮಾಡಕ್ಕೆ ಇದ್ದಿದ್ದ ಸಾಕ್ಷಿ ಹುಡುಕ್ತಾ ಇದ್ದೆ, ಆದ್ರೆ ಬೇರೆ ಯಾರೋ ಎತ್ಕೊಂಡು ಹೋದ್ರು. ಹಾಗಿದ್ರೆ ಈ ಸಿಡಿ ಎಲ್ಲ ತಗೊಂಡು ಹೋದವ್ರು ಯಾರಿರ್ಬೋದು? ಅಕಸ್ಮಾತ್ ಅಕಸ್ಮಾತ್ ನಾನು ಅವ್ರು ಯಾರು ಅಂತ ಕಂಡಿಡಿದ್ನೋ, ಬರೀ ಅವ್ರ ಜೀವನ ಮಾತ್ರ ಅಲ್ಲ ಸಂಸಾರ ಎಲ್ಲನೂ ಸರ್ವನಾಶ. ಜೀವ ಇರುವಾಗಲೇ ನರ್ಕ ಏನು ಅಂತ ತೋರಿಸ್ತೀನಿ. ಎಜೆ, ನಮ್ಮನೆಯವ್ರ ಮೇಲೆ ನನಗ್ ನಂಬಿಕೆ ಇದೆ. ಇಲ್ಲಿರೋರು ಯಾರು ನಿಮ್ ವಿರುದ್ಧವಾಗಿ ಹೋಗೋದಿರ್ಲಿ, ಅದ್ರ ಬಗ್ಗೆ ಯೋಚನೆನೂ ಮಾಡಲ್ಲ. ಕನ್ಸಲ್ ನಿಮ್ ಹೆಸರು ಕೇಳಿದ್ರು ಎದ್ ನಿಂತು ಮಾತಾಡೋ ಅಷ್ಟು ಗೌರವ ನಿಮ್ ಮೇಲಿದೆ. ಆದ್ರೆ ನೀವ್ ಈ ತರ ಹೇಳ್ತಿದ್ದೀರಾ ಅಂದ್ರೆ ಬೇರೆ ಏನೋ ವಿಷಯ ಇದೆ. ನೀವೇನು ಯೋಚನೆ ಮಾಡ್ಬೇಡಿ ಅಜಯ್, ನಾನಿದ್ದೀನಿ, ನಾನ್ ಹುಡುಕ್ತೀನಿ, ನೀವ್ ರಿಲ್ಯಾಕ್ಸ್ ಆಗಿರಿ. ನನಗೀಗ ಇದಕ್ಕೆಲ್ಲ ಕಾರಣ ಆಗಿರೋರು ಬೇಕು. ನಿಮಗೆಲ್ಲ ಹೇಳೋದಕ್ಕೆ ಕೊಟ್ಟಂತ ಅವಕಾಶ ಮುಗ್ದಿದೆ. ಇನ್ನು ಮುಂದೆ ನಾನೇ ಹುಡುಕ್ತೀನಿ, ನಾನೇ ಶಿಕ್ಷೆ ಕೊಡ್ತೀನಿ. ಆದ್ರೆ ಆ ಶಿಕ್ಷೆ ಸಾವಿಗಿಂತ ಕ್ರೂರವಾಗಿರುತ್ತೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.